ಚಿಕ್ಕೋಡಿ ಕಳೆದ ಬಾರಿ ಸಚಿವನಾಗಿದ್ದಾಗ ನಾನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದನಾಗಿ ಸಚಿವ ಸ್ಥಾನ ಕಳೆದುಕೊಂಡೆ. ಈಗ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಈಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ನಾನೇನು ಫುಟ್ಬಾಲ್ ಎನ್ನುವ ಮೂಲಕ ಲೋಕಸಭೆ ಸ್ಪರ್ಧೆಗೆ ಸ್ಪರ್ಧಿಸುವುದಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಶಿಕ್ಷಕರ ಸೇವೆಯನ್ನು ಮಾಡುವುದಕ್ಕೆ ಶಿಕ್ಷಕರು ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 5 ವರ್ಷ ಕಾಲ ನನ್ನ ಅವಧಿ ಇದೆ. ಕೇವಲ 1 ವರ್ಷದಲ್ಲಿ ಶಿಕ್ಷಕನಾಗಿ 12-13 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ. ಶಿಕ್ಷಕರ ಬಹಳಷ್ಟು ಬೇಡಿಕೆಗಳಿವೆ, ಅದನ್ನು ಈಡೇರಿಸಲು ನನಗೆ 5 ವರ್ಷ ಬೇಕು. ಸಿದ್ದರಾಮಯ್ಯನವರು ನನಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂದರೆ ನಾನು ಸ್ಪರ್ಧಿಸುವುದಿಲ್ಲ. ಹೈಕಮಾಂಡ್ನವರು ನನಗೆ ಎಷ್ಟೇ ಒತ್ತಡ ಹೇರಿದರೂ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ, ವಿಧಾನ ಪರಿಷತ್ ಸದಸ್ಯನಾಗಿ ಮುಂದುವರಿಯುತ್ತೇನೆ ಎಂದು ಪ್ರಕಾಶ್ ಹುಕ್ಕೇರಿ ಸ್ಪಷ್ಟನೆ ನೀಡಿದರು. ಅವಾಗೊಮ್ಮೆ ಒಬ್ಬರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು, ಮತ್ತೀಗ ಈಗ ಎಣ್ಣೆ ಸರಿ ಒದ್ಯಾಕೆ ನಿಂತಿದ್ದರು, ಮತ್ತೆ ಹೋಗಿ ದಿಲ್ಲಿಗೆ ಬೀಳಬೇಕು. ನಾನು ಫುಟ್ಬಾಲ ನನಗೆ ಜನ ಆರಿಸಿಕೊಟ್ಟೈತಿ 6 ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ. ಇಲೆಕ್ಷನ್ ನಿಲ್ಲಕ್ಕಲ್ಲ, ಚುನಾವಣೆ ನಿಲ್ಲಕ್ಕೆ ನಂಗೆ ಆರಿಸಿಕೊಟ್ಟಿಲ್ಲ. ಇದು 8ನೇ ಸರಿ ನನ್ನನ್ನು ಆಯ್ಕೆ ಮಾಡಿಕೊಡ್ತಿದ್ದಾರೆ. ಆಯ್ಕೆ ಮಾಡಿಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ, ಫುಟ್ಬಾಲ್ ನಾವು ವರ್ಷ ತೀರಿಸ್ಕೊ ಓದಿತಾರಲ್ಲ, ಇದೇನು ಫುಟ್ಬಾಲ್ ಮ್ಯಾಚ್ ಏನು? ಹಾಂ, ಆಯ್ತಲ್ಲ, ಇನ್ನೂ 5 ವರ್ಷ ಐತಿ. ಶಿಕ್ಷಕರ ಸೇವಾ ಮಾಡಕತ್ತೀವಿ. ಸುಮಾರು 12-13 ಕೋಟಿ ರೂಪಾಯಿ 1 ವರ್ಷ 7 ತಿಂಗಳದಾಗ ನಾವು ಖರ್ಚು ಮಾಡಿದೀವಿ. ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವೆ, ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ 6 ವರ್ಷ ಇಲ್ಲೇ ಇರ್ತೇನೆ. ನಿಲ್ಲವರು ಯಾರು ನಿಲ್ಲವ್ರು ನಿಲ್ತಾರಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಶೋಧಿಸಿದಾಗ ಅದಕ್ಕೆ ಭಾಳಷ್ಟು ಜನ ಪ್ರಕಾಶ್ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗುವಾಗ ಈತೆ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ. ಆದರೆ ಶಿಕ್ಷಕರು ಒಂದು ಒಳ್ಳೆ ಮನುಷ್ಯನಿಂದ ಒಂದು ಬೆಳಗಾವಿದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಿಗೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಿಗೆ ಸಿಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಿಗೆ ಈ ಸರಿ ಟಿಕೆಟ್ ಕೊಡೋದು. ಕಳೆದ 2 ಸರಿ ಬಿಜಾಪುರಕ್ಕೆ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಿಗೆ ಕೊಡಬೇಕು. ಜನಪ್ರತಿನಿಧಿಗಳು ಯಾರು ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು. ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ 9 ದಿನ ನನಗೆ ಅವಕಾಶ ಮಾಡಿಕೊಟ್ರು. ಈಗ ನಾವು ಕೆಲಸ ಮಾಡ್ತಾಯಿದ್ದೇವೆ. ಇನ್ನೂ 5 ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನೂ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ. ಅದರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೋ ಲೋಕಸಭಾ ಆಗಲಿ ರಾಜ್ಯಸಭಾ ಆಗಲಿ ನಾನು ಯಾವುದೋ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ. ಹೈಕಮಾಂಡ್ ಕೇಳಿದ್ರು ಶಿಫಾರಸು ಶಿಫಾರಸು ಮಾಡಕ್ಕೆ ಹೋಗಂಗಿಲ್ಲ, ಏನೂ ಮಾಡಕ್ಕೆ ಹೋಗೋದು. ಯಾವುದೋ ಪರಿಸ್ಥಿತಿಯಾಗ ಎಷ್ಟೇ ನಮ್ಮ ಮೇಲೆ ಒತ್ತಡ ಬಂದರೂ ಕೂಡ ನಾನು ಶಿಕ್ಷಕರ ಮತಕ್ಷೇತ್ರದಿಂದ ಮುಂದುವರಿತೀನಿ. ನೀನು ಕೂಡ ಜಮಖಂಡಿ ಒಳಗೆ ನಾ ಹಿಡಿದೀನಿ. ಜಮಖಂಡಿ ಒಳಗೆ 4 ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ನಿಮ್ಮ ಹಂಗೆ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ. ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ. ಈಗಾದ್ರೂ ಹೇಳ್ತೀನಿ, ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ಲಂತ. ಇದು ನನ್ನ ಮೇಲೆ ನಿಲ್ಲಂತ ಒತ್ತಡ ತರಬಾರ್ದು. ಯಾವುದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ.